ಆಗ ಏನಿತ್ತು? ಕಾರಣ ಹೂ ಇಸ್ ರೆಸ್ಪಾನ್ಸಿಬಲ್? ಜೆ ಕೆ ಹೇಳ್ತಾರೆ ಇವತ್ತು, ಜೆ ಕೆಗೆ ಗೊತ್ತಿಲ್ಲ ನೋಟ್ ಬಂದಾಗಿದ್ದು, 12 ದಿವಸ ಬೆಳಿಗ್ಗೆ ಗೊತ್ತಾಗಿದೆ. ಇವರೆಲ್ಲ ನಮಗೆ ಫ್ರೆಂಡ್ಸ್ ತಾನೆ, ನಾವು ಅಲ್ಲಿ ಇದ್ದವ್ರೆ, ಕೇಂದ್ರದಲ್ಲಿ ಇದ್ದವ್ರು, ಇವತ್ತು ಕೂಡ ಅವ್ರ ಜೊತೆಯಲ್ಲಿ ಅಷ್ಟೇ ಸಂಪರ್ಕದಲ್ಲಿದ್ದೀವಿ. ಅನ್ಫಾರ್ಚುನೇಟ್ಲಿ ನಾನು ಹೆಸರು ಹೇಳಕ್ ತಯಾರಿಲ್ಲ. ಇವತ್ತು ಅವ್ರಿಗೆ ಉಸಿರು ಕಟ್ಟಿದ ವಾತಾವರಣ ಬಿಜೆಪಿಯಲ್ಲಿ ಆಗಿದೆ. ಆಡ್ವಾಣಿ ಪರಿಸ್ಥಿತಿ ಏನು ಇವತ್ತು? ಮುರಳಿ ಮನೋಹರ್ ಜೋಶಿ ಏನು, ಶತ್ರುಘ್ನ ಸಿನ್ಹಾ, ಯಶವಂತ್ ಸಿನ್ಹಾ, ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿರೋ ಕಾರಣ ಏನು ಸರ್? ಅದು ಅವ್ರಿಗೆ ಕೇಳ್ಬೇಕು. ಯಾಕೆಂದ್ರೆ ಬಿಜೆಪಿಯಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ ಅಂದ್ರೆ ನಿಮ್ಮಲ್ಲಿಯೂ ಕಾಂಗ್ರೆಸ್ ನಲ್ಲಿ ಉಸಿರುಗಟ್ಟುವ ವಾತಾವರಣ. 80 ವರ್ಷ ಆಯ್ತು, ಇನ್ನೇನು ಉಸಿರಾಡ್ತೀರಿ ಹೇಳಿ? ಈ 30 ವರ್ಷ ಇದ್ರೆ ಉಸಿರಾಡ್ಬೋದು, 80 ವರ್ಷ ಆದ್ರೆ ಉಸಿರಾಡ್ಬೇಕು. ಅವ್ರಿಗೆ ಕೊಟ್ಟಷ್ಟು ಬೆಲೆ ಫಾರಿನ್ ಮಿನಿಸ್ಟರ್ ವಿಶ್ವಸಂಸ್ಥೆಯಲ್ಲಿ ಹೋಗಿ ಯಾವ್ದೋ ದೇಶದ ಭಾಷಣ ಓದಿದ್ರು, ಅವತ್ತೇ ತೆಗಿಬೇಕಾಯ್ತೀವಿ. ಫಾರಿನ್ ಮಿನಿಸ್ಟರ್ ಆಗಿ ಕೊರಿಯನ್ ಭಾಷಣ ಓದಿದ್ರು, ಅರ್ಧ ಓದಿದ್ಮೇಲೆ ಪಿ ಹೇಳದ ಸರ್ ನಮ್ಮ ದೇಶದ್ದಲ್ಲ ಇದು, ಕೊರಿಯನ್ ಭಾಷಣ ಓದ್ತಾ ಇದ್ದೀರಿ ಅಂತ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ವಿವಾದ ಕೊಡ್ತಾ ಇಲ್ಲ. ನನ್ ಜೊತೆ ನಾನು ಅಧ್ಯಕ್ಷ ಇದ್ದಾಗ ಅವ್ರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದ. ಜಿಗ್ಜಿಣಿಗೆ ಕಾರ್ಜೋಳ ಇದು ಹಳೆ ಭೂಕೈಲಾಸ ಹೊಸ ಬಿಟ್ಟವು. ಈಗ ಈ ಬಸ್ ಬೋರ್ಡ್ ಇವರೆಲ್ಲ ನಾಡಗೌಡರು ಗುಡದಿಂಡಿ ಇದ್ದಾಗ ಬಂದವ್ ನಾನು ಇಲ್ಲಿ 69 ಸತತವಾಗಿ ಬಿಜಾಪುರ. ಒಂದ್ಸಲ ಇದು ವರ್ಲ್ಡ್ ಹೆರಿಟೇಜ್ ಸಿಟಿ ಎತ್ತಳೇನು, ಅವ್ರ ಎಂಎಲ್ಎ ಅಧಿಕೃತ ಗಂಡ ಅವರು ಇಲ್ಲಿ ಈ ಕ್ಷೇತ್ರಕ್ಕೆ ಗಂಡ ಮಾತು ಹೇಳ್ಬೇಕಲ್ಲ. ಈ ತರ ಹುಡುಗನೇ ನಂದು ಒಂದು ಪ್ರಿನ್ಸಿಪಲ್, ಪಾರ್ಟಿ ಎಲೆಕ್ಷನ್ ತನಕ ಪಾಲಿಕೆ, ಎಲೆಕ್ಷನ್ ಮುಗಿದ ಸರ್ಕಾರ ಬಂದ್ಮೇಲೆ ಡೆವಲಪ್ಮೆಂಟ್ ಆಫ್ ದಿ ಪೀಪಲ್. ಈಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವಾಗ ಆಗುತ್ತೆ? ಕುಮಾರಸ್ವಾಮಿಗೂ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು. ಅಲ್ಲ, ಸಿದ್ದರಾಮಯ್ಯ ಅವರು ನಿಮಗೆ ಹೇಳಿರ್ತಾರ ಏನು? ನಮಗಿಲ್ಲ ಈ ವಿಷಯ. ಉಗ್ರಪ್ಪ ಈಗ ಉಗ್ರಪ್ಪ ಸೆಂಟ್ರಲ್ ಹೋದ್ರು, ಇವತ್ತು ದೊಡ್ಡ ಸಮಾಧಾನ ಹೆಚ್ಚಿ ಅವನೂರ್ ಆದ್ಮೇಲೆ ಆ ಸಮಾಜಕ್ಕೆ ಒಬ್ಬ ಒಳ್ಳೆ ನಾಯಕ ಸಿಕ್ಕಿದ್ದಾನೆ ಇವತ್ತು. ನಿಜಕ್ಕೂ ಉಗ್ರಪ್ಪ ನೆಕ್ಸ್ಟ್ ಟೈಮ್ ವಿಲ್ ಕಮ್ ವಿತ್ ಸ್ಲೀಪಿಂಗ್ ಮೆಜಾರಿಟಿ. ಈ ಜಮಖಂಡಿ ನಾನೇ ಹೇಳಿದ್ದಲ್ರಿ, 25,000 ಮೇಲ್ ಹೇಳ್ತಾರೆ, 2,000 3,000 ಆದ್ರು ಸಂಗಮೇಶ್ವರಿ ಮನೆ ಒಂದೆ ಜಯರಾಮ ಪಾರ್ವತಿ ಪತಿ ಹರಹರ ಮಹಾದೇವ್. ಸತ್ತೋರ್ ಮಕ್ಕಳು ಮಂದಿ ಕೈಯಾಗ ನಿನ್ ಕೈಯಾಗ ಬಿಟ್ಟಿವಪ್ಪ, ಅವನಿಗೆ ನೋವಾಗಿದ್ದ 3 ತಾರೀಕು ನೋವು ಕೊಡಬೇಡ. 40,000 ಮೆಜಾರಿಟಿ ಬಂತು. ಪ್ರತಿ ಒಬ್ರು ಜಮಖಂಡಿಯಲ್ಲಿ ಈ ಸಲ ಮಾತ್ರ ನಿಮ್ಗೆ ಹೇಳ್ತೇನೆ, ನಾನು 40 ವರ್ಷದ ರಾಜಕಾರಣದಲ್ಲಿ ನೋಡಿದ್ದೀನಿ, ಈ ವಯಸ್ಸಿನಲ್ಲ ಹುಡುಗ ಮಾತಾಡೋ ಮಾತಿದೆಯಲ್ಲ, ಅದು ಇನ್ನೂ ಮುಂದೆ ಭಾರಿ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೆ ಆ ವಿಶ್ವಾಸ ನನಗೆ. ರೆಡ್ಡಿ ಪ್ರಕರಣ ಅಭಿಪ್ರಾಯ ಯಾವ ರೆಡ್ಡಿ ಪ್ರಕರಣ ಸರ್? ವಿನಾಕಾರಣ ನಿಮ್ಮ ಪಕ್ಷದವರು ಅವನ ಮೇಲೆ ದ್ವೇಷ ಇದು ಮಾಡ್ತಾ ಇದಾರೆ. ಎಲ್ಲಾದ್ರೂ ಉಂಟೆ ಸರ್, ಅವನು ಯಾವನ ಅಂಬೆ ಮಾಮೂಲ್ ಸಾಹೇಬ್ರ ಹತ್ರ ದುಡ್ಡು ತಗೊಂಡು 57 ಅದೋ ಏನೋ 57 kg ಚಿನ್ನ ಅವನು ಹೇಳಿದ್ದ, ನಾನು 24-carat ಗೋಲ್ಡ್ ಅಂತ ಎಲ್ಲರೂ ಕ್ಯಾಶ್ ತಗೊಂಡ್ರೆ ಗೋಲ್ಡ್ ಅಂತ ಹೋಗ್ತದಾರೆ. ಹೊಸ ಪರಂಪರೆ ಹಾಕೊಟ್ರು ರಾಜಕಾರಣಿಗಳಿಗೆ, ಕ್ಯಾಶ್ ತಗೊಂಡ್ರಿ ಗೋಲ್ಡ್ ತಗೊಂಡ್ರಿ, ಯಾವಾಗಾದ್ರೂ ನೋಟ್ ರದ್ದ ಆದ್ರೆ ಮತ್ತೆ ತಾಪತ್ರೆ ಹಾಕಂತೆ ಗೋಲ್ಡ್ ರದ್ದ ಹಾಕಲ್ಲ. ಇರಬೇಕು ಈಗ ಅದೇನೋ, ಇವತ್ತು ಸಿಸಿಬಿ ಅವರೇನೋ 57 kg ರಿಕವರಿ ಸಿಕ್ಕಿದ ಇನ್ಫಾರ್ಮೇಶನ್ ರಿಕವರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ದುರ್ದೈವ ನಿಮ್ಗೆ ಹೇಳೋದಾದ್ರೆ, ನನಗೆ ಅದು ಏನ್ ಹೇಳಿ ನಾನು ಸೆಂಟ್ರಲ್ ಮಿನಿಸ್ಟರ್ ಆಗಿತ್ತವ್ರಿ ದೇವೇಗೌಡರ ಜೊತೆಲಿ ಇವತ್ತು ಪ್ರೀತಿ ಇದೆ. ಅದು ಅದು ಮಾ ಪಿತೃ ಸಮಾನವಾಗಿ
ದೇವರ ಜೊತೆನೆ ಎಸ್ ಎಸ್ ಅಲ್ಲ ಎಷ್ಟು ಪ್ರೀತಿ ಇದೆ ನಿಮಗೆ ಬಿಕಾಸ್ ದೇವೇಗೌಡರಲ್ಲಿ ಇರ್ತಕ್ಕಂತ ಗುಣ ಕೊಸರ ಇಲ್ಲ ಅಂತ ಹೇಳಿ ಅಂತ ಹೇಳಿ ಒಬ್ಬ ಪ್ರಾಮಾಣಿಕವಾದಂತ ರಾಜಕಾರಣಿ ಅಲ್ಲ ಎಷ್ಟು ಪ್ರೀತಿ ಇದೆ ಅದು ಕಾರಣ ಅಂತ ಹೇಳಿದ್ರೆ ಆ ಸೆಂಟ್ರಿಂಗ್ ರೈಲ್ವೆ ಸ್ಟೇಷನ್ ಜಂಕ್ಷನ್ ನಲ್ಲಿ ಅವರು ಯಡಿಯೂರಪ್ಪ ಅವ್ರು ಮಾತಾಡ್ತಾ ಇದ್ರು ಸಿಎಂ ಇಬ್ರಾಹಿಂ ಅವ್ರನ್ನ ಸಿದ್ದರಾಮಯ್ಯನವರು ಚುನಾವಣೆಗಳಲ್ಲಿ ಹಾಸ್ಯಾಗಿ ಬಳಸ್ಕೊಂಡ್ರು, ಜೋಕರ್ ತರ ಬಳಸ್ಕೊಂಡ್ರು, ಜನರನ್ನ ಬಂದಂತ ಪ್ರೇಕ್ಷಕರನ್ನ ಬಂದಂತ ಅವ್ರನ್ನ ನಗಿಸಿದ್ರು, ಬಟ್ ಅವ್ರಿಗೆ ಯಾವುದೇ ಅಧಿಕಾರ ಕೊಡ್ಲಿಲ್ಲ. ಯಡಿಯೂರಪ್ಪನವರು ನನಗೆ ಭಾರಿ ಆತ್ಮೀಯರು. ನೀವು ಹೇಳೋದು ನನ್ ಯಾರ ಜೊತೆ ನನ್ ಶತ್ರುತ್ವ ಇಲ್ವೇ ಇಲ್ಲ, ಯಾಕಿದೆ ಇನ್ನೇನ್ ನಮ್ಮಪ್ಪ ಹೈದರಾಬಾದ್ ನಿಜಾಮ 5 ವರ್ಷಕ್ಕೊಂದ್ಸಲ ಬಾರ್ ಬಂದ್ರೆ ಹೊಡಿಯೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಇದೇನ್ ನಂದು ಹೋಗ್ಬಿಡ್ತಾರ, ಇದ್ರ ನಾವು ದಿನ ಬಂಟ್ವಾಳದಿಂದ ವ್ಯಾಪಾರ ನಮ್ದು, ಕೊಟ್ಟರೆ ಸೇವೆ ಮಾಡ್ತೀವಿ ಅಂದ್ರೆ ಮನೆ ಹೋಗ್ತೀವಿ ಅಂತ ಹೇಳಿದ್ದ. ಇವತ್ತು ಕಾಂಗ್ರೆಸ್ ಪಕ್ಷ ಅದರಲ್ಲೂ ಸಿದ್ದರಾಮಯ್ಯ ಎಸ್ ಅಗತ್ಯ ಇದ್ದಾಗ ನಾ ಮಾತಾಡೋದು, ಅಗತ್ಯ ಇದ್ದಾಗ ಹೋಗ್ತಕ್ಕಂಥದ್ದು. ಬಟ್ ಈ ಸಲ ಮಾತ್ರ ಡಿಸೆಂಬರ್ ತಿಂಗಳಿಂದ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ದಿನೇಶ್ ಗುಂಡೂರಾವ್ ಒಳ್ಳೆ ಅಧ್ಯಕ್ಷರು, ಹಿಂದೆ ಅವರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಜೊತೆಯಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಒಳ್ಳೆ ಅಧ್ಯಕ್ಷರು. ಅವರಲ್ಲಿ ಗಮ್ಮಿಲ್ಲ, ನಾವು ಮಾತಾಡಕ್ಕೆ ಬರ್ತೀವಿ ಅಧ್ಯಕ್ಷರು ಅಂದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀವಿ ಸರ್ ಅಂತ ಪ್ರತಿಯೊಬ್ಬ ನಾಯಕರ ಮನೆಗೆ ಹೋಗಿ ಮಾತೇ ಹೇಳಿದ್ರೆ ಮಾಡಿ. ಈಗ ನವೆಂಬರ್ ಆದ ತಕ್ಷಣ ಡಿಸೆಂಬರಿಂದ ಎಲ್ಲ ಕಡೆ ಪ್ರವಾಸ ಶುರು ಮಾಡ್ತಾ ಇದ್ದೀವಿ. ಆಮೇಲೆ ಯಾವತ್ತು ತುಂಬಿದ್ ಕೂಡ ತೊಳ್ಕಲ್ಲ, ಲಡಾಪಣ ಲಡಾಪಣ ಅಂತೇಳಿ ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಕೊಡೋದು, ಎಲ್ಲದಕ್ಕೂ ಕುತ್ಕೊಂಡು ಟಿವಿಯಲ್ಲಿ ಹೇಳೋದು, ಆ ಕೆಲಸ ನಾವು ಮಾಡಕ್ ಹೋಗಲ್ಲ. ಟೈಮ್ ಬಂದಾಗ ಒಂದ್ಸಲ ಒಂದು ಮಾತು ಎಸ್ ಅಷ್ಟಕ್ಕೆ ಅಷ್ಟೇ ಸೀಮಿತವಾಗಿದೆ ಹೊರತು ಎಲ್ಲದರ ಬಗ್ಗೆ ಕಾಮೆಂಟ್ ಮಾಡ್ತಕ್ಕಂಥದ್ದಿಲ್ಲ. ಮಂತ್ರಿಮಂಡಲ ವಿಸ್ತರಣೆ ಮಂತ್ರಿಮಂಡಲ ವಿಸ್ತರಣೆ ಎಸ್ ಈಗ ಸಾಮಾನ್ಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರು ತೀರ್ಮಾನ ಇಬ್ರು ಆತ್ಮೀಯರು ಸರ್ ನಿಮ್ಗೆ ಇಬ್ರು ನಿಮ್ಗೆ ಆತ್ಮೀಯರು ಇಬ್ರು ಆತ್ಮೀಯರು ಅವಕಾಶ ಸಿಗ್ಬೋದು ಅಂತ ಯಾವ್ದಕ್ಕೆ ಅಲ್ಲಿ ದೊಡ್ಡದೇ ನೋಡಿದೀವಿ ಸಿಗದೇ ಇದ್ರು ಸಿ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ ಮೀನ್ಸ್ ಈಕ್ವಲ್ ಟು ದ ಚೀಫ್ ಮಿನಿಸ್ಟರ್ ಇಂಡಿಯಾ ನೋಡಿದ್ನಲ್ಲ ಅವರು ಇದರಲ್ಲಿ ಸಿಕ್ಕಿದ್ರು ಎಸ್ ಸಿಗದೇ ಇದ್ರು ಎಸ್ ಇದಾ ನಮಗೆ ರಸ್ತೆಯಲ್ಲಿ ನಿಂತ್ಕೊಂಡು ಬಡ ಬಡ ಪಡ್ಕೊಂಡ್ರು 5,000 ಇಬ್ರಾಹಿಂ ಅವರೇ ಈಗ ನಿಮ್ಮ ಮುಂದಿನ ಈಗ ಕರ್ನಾಟಕ ರಾಜ್ಯದಿಂದ ಸರ್ ಈಗ ಹೆಸರು